ಹಾಯ್, ಗುಡ್ ಈವ್ನಿಂಗ್ ಗೈಸ್, ಮೋಸ್ಟ್ ವೆಲ್ಕಮ್ ಟು ಜೆ ಕೆ ಪಿ ಟಿ ಲಾಗ್ಸ್. ತುಂಬ ದಿನ ಆದಮೇಲೆ ಒಂದು ಲಾಗ್ ಮಾಡ್ತಿದ್ದೀನಿ, ಇದು ಸಣ್ಣ ಇನ್ಫಾರ್ಮೇಷನ್ ಲಾಗ್ ಇದು ಕೂಡ. ಸೊ ಇವಾಗಷ್ಟೇ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ನನಗೆ ಯಾವುದೇ ಮಾಡೋ ಶಕ್ತಿ ಆಗಲಿ ಮೂಡ್ ಆಗಲಿ ಇಲ್ಲ, ಬಿಕಾಸ್ ನಾನು ಇವತ್ತು ಫುಲ್ ಲಾಸ್ ಆಗಿದ್ದೀನಿ. ನಾನು ಆದರೆ ಶೇರ್ ಮಾಡ್ಕೋಬೇಕಿತ್ತು ಈ ವಿಷಯನ, ಬಿಕಾಸ್ ನನಗೆ ಈ ಥರ ಯಾಕೆ ಆಗ್ತಿದೆ ಅಂದರೆ, ಈ ತಲೆನೋವಲ್ಲಿ ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ, ವಿಪರೀತ ತಲೆನೋವು ಆಗ್ತಿದೆ. ಇದನ್ನು ಮೈಗ್ರೇನ್ ಅಂತ ಕರೀತಾರೆ, ಆಯಿತಾ? ಬಿಕಾಸ್ ಮೈಗ್ರೇನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಒಂದೇ ಎರಡೂ ಸೈಡ್ ತಲೆನೋವು ಸ್ಟಾರ್ಟ್ ಆಗ್ಬೋದು ಕಂಟಿನ್ಯೂಸ್, ಅದು ಟ್ಯಾಬ್ಲೆಟ್ ತೊಗೊಂಡ್ರೂ ನಿಲ್ಲಲ್ಲ. ಅಥವಾ ಇನ್ನೊಂದು ಯಾವ ಥರ ಸ್ಟಾರ್ಟ್ ಆಗ್ಬೋದು ಅಂದರೆ, ಬ್ಯಾಕ್ ಇಲ್ಲೆಲ್ಲ ತಲೆ ಸ್ಟಾರ್ಟ್ ಆಗ್ಬೋದು, ಒಟ್ಟು ಈ ಪಾರ್ಟ್ ಏನಿದೆ ಎಲ್ಲ. ಸೊ ಇದರಿಂದ ನಮಗೇನಾಗುತ್ತೆ, ನನಗೆ ಮೈಗ್ರೇನ್ ಅಂತ ಗೊತ್ತಾಗುತ್ತೆ ಅಂದರೆ, ನಂಗೆ ಮೈಗ್ರೇನ್ ಆಗೋ ಮುಂಚೆ ಫಸ್ಟ್ ಫೀವರ್ ಬಂದ ಥರ ಇರುತ್ತೆ, ಬಾಡಿಯೆಲ್ಲ ಪೇನ್ ಆಗಿರುತ್ತೆ, ಮತ್ತು ಕೋಲ್ಡ್ ಆಗಿರುತ್ತೆ, ಕೋಲ್ಡ್ ಆಗಿರುತ್ತೆ, ಬಟ್ ನಾರ್ಮಲ್ ಕೋಲ್ಡ್ ಅಲ್ಲ, ಅದೊಂಥರ ಕೋಲ್ಡ್ ಆಗಿರುತ್ತೆ. ನಮ್ಗೆ ಶೀತ ಆಗಿದೆ ಅಂತ ಫೀಲ್ ಆಗಿರುತ್ತೆ, ಆದರೆ ಶೀತ ಆಗಿರಲ್ಲ, ಆಯಿತಾ? ಗಂಟಲೆಲ್ಲ ನೋವಿರುತ್ತೆ. ಬಟ್ ತಲೆನೋವು ಸ್ಟಾರ್ಟ್ ಆಗೋ ದಿನ ಆದರೆ ಮೈಗ್ರೇನ್ ಸ್ಟಾರ್ಟ್ ಆಗ್ತಿದೆ ಇವತ್ತು ತಲೆನೋವು ಅಂದರೆ, ಅವತ್ತೇನು ಇರಲ್ಲ, ನಾವು ಫೈನ್ ಆಗಿರ್ತೀವಿ, ಬಟ್ ಅದು ಸಡನ್ಲಿ ಸ್ಟಾರ್ಟ್ ಆಗೋಗುತ್ತೆ. ಸಡನ್ಲಿ ನನಗೆ ಇವತ್ತು 12 ಗಂಟೆ ಆಗುವಾಗ ಸ್ಟಾರ್ಟ್ ಆಯಿತು, ಲೈಟಾಗಿ ಸ್ಟಾರ್ಟ್ ಆಗಿತ್ತು, ನಂಗೆ ನಡಿಯೋಕ್ಕಾಗ್ತಿರ್ಲಿಲ್ಲ ಇವತ್ತು, ನಾನೆಲ್ಲಾದರೂ ಬಿದ್ದುಬಿಡ್ತೀನೇನೋ ಅಂತ ಅನ್ನಿಸ್ತಿತ್ತು. ಪಾಪ ನಾನು ಅವ್ರು ನಡೆಯೋದನ್ನು ನೋಡಿ ನನ್ನ ಕುತ್ತಿಗೆಯಲ್ಲಿ ಪ್ಲಸ್ ನಾನು ಪಾಸಿಟಿವ್ ಅಂದರೆ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನ ಕುತ್ತಿಗೆಯಲ್ಲಿ ಐ ಕಾರ್ಡ್ ಇತ್ತು, ಆ ಐ ಕಾರ್ಡ್ನ ನೋಡಿ ಅವ್ರು ನಿಲ್ಲಿಸಿದ್ದಂತೆ. ನಾನು ಅವ್ರ ಹತ್ರ ಮಾತಾಡಿ ಚೆನ್ನಾಗಿದೆ, ನಂಗೆ ತುಂಬ ವಿಪರೀತ ತಲೆನೋವಾಗ್ತಿದೆ, ಒಂದು ಹೆಜ್ಜೆ ಇರೋಕ್ಕೂ ಆಗ್ತಿಲ್ಲ ಅಂತ ಹೇಳಿದಾಗ, ಅಲ್ಲ ನಾನು ನೀವೇನೋ ಕುಡ್ದಿದ್ದೀರೇನೋ ಅಂತ ಅಂದ್ಕೊಂಡೆ, ಬಟ್ ನಿಮ್ಮ ಕುತ್ತಿಗೆಯಲ್ಲಿ ಐ ಕಾರ್ಡ್ ಇತ್ತಲ್ಲ ಅದಕ್ಕೋಸ್ಕರ ನಿಲ್ಲಿಸಿದೆ ಅಂತಂದರು ಅವರು. ಆಮೇಲೆ ಇಲ್ಲ ನಂಗೆ ಅದೆಲ್ಲ ಹ್ಯಾಬಿಟ್ ಇಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್, ನಂಗೆ ತುಂಬ ತಲೆನೋವಾಗ್ತಿದೆ ಅಂತ ಹೇಳಿದೆ. ಸೊ ಅವರು ನಮ್ಮ ರೂಮ್ ತನಕ ಡ್ರಾಪ್ ಮಾಡಿ ಹೋದರು, ರೂಮ್ ತನಕ ಡ್ರಾಪ್ ಮಾಡಿ. ಬಟ್ ವಿಪರೀತ ತಲೆನೋವು, ಮಲಗಿದ್ರೂ ತಲೆನೋವು, ನಿದ್ದೆ ಬರಲ್ಲ. ಸೊ ಈ ಥರ ಇದ್ದಾಗ ನಾವೇನು ಮಾಡಬೇಕು ಅಂದರೆ, ಇದಕ್ಕೆ ಮೆಡಿಸನ್ಸ್ ಅಂತೂ ಇದ್ದೇ, ಹಾಸ್ಪಿಟಲ್ಗೂ ಎಲ್ಲ ಹೋದರೂ ಮೆಡಿಸನ್ಸ್ ಎಲ್ಲ ನಡೆಯಲ್ಲ, ಟ್ಯಾಬ್ಲೆಟ್ಸ್ ಎಲ್ಲ. ಅದು ಯಾಕೆ ಮೈಗ್ರೇನ್ಗೆ ರೀಸನ್ ಏನು ಅಂತಲೇ ಇಲ್ಲ, ಆಯಿತಾ? ನಂಗಂತೂ ಗೊತ್ತಾಗ್ತಲ್ಲ. ಸೊ ಯಾರಿಗಾದರೂ ಇದರ ಬಗ್ಗೆ ಐಡಿಯಾಸ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ನನಗೆ ಐಡಿಯಾಸ್ ಬೇಕಿತ್ತು ಮೈಗ್ರೇನ್ ಬಗ್ಗೆ. ಇದು ಇನ್ನು ಕಂಟಿನ್ಯೂಸ್ ತಲೆನೋವು ಇರುತ್ತೆ, ಅದು ಎಷ್ಟು ದಿನ ಇರುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಇವತ್ತು ರಾತ್ರಿ ನಾಳೆ ಹೇಗೆ ಕಲೀಲೋ ಅಂತ ಅನ್ನಿಸ್ತಿದೆ. ಸದ್ಯಕ್ಕೆ ನಾನು ಪುಣ್ಯ ಒಂದು ಇನ್ಸಿಡೆಂಟ್ ನಡೆಯೋದಿತ್ತು, ಅದು ನಡೀಲಿಲ್ಲ ನನಗೂ. ಮತ್ತೊಂದು ನನ್ನ ಮನಸ್ಸಲ್ಲಿ ಏನು ಅನ್ಕೋತೀನೋ ಅದು ಆಗಿರುತ್ತೆ. ಬಿಕಾಸ್ ಯಾಕೆ ಅಂದರೆ, ಇವತ್ತು ನಾನು ಅದೇ 11 o'clock ಅಷ್ಟೊತ್ತಿಗೆ ತಲೆನೋವು ಸ್ಟಾರ್ಟ್ ಆಯಿತು. ನಾನು ಅಯ್ಯೋ ಅಷ್ಟರೊಳಗೆ ಅಲ್ಲಿಂದ ಇಲ್ಲಿ ತನಕ ಇದೆ ಅಲ್ಲ ಅಪ್ಪ, ನನ್ನ ರೂಮಿಗೆ ಬಂದುಬಿಟ್ಟೆ. ಬಟ್ ನಾನು ಅವ್ರ ಮನೆಗೆಲ್ಲ ಅಕ್ಕಪಕ್ಕ ಎಲ್ಲ ಮನೆಗೆ ಹೋಗಿದ್ದೆ, ನಾನು ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ದೆ, ಟೀ ಎಲ್ಲ ಕುಡಿದೆ, ಎಲ್ಲ ಡುಮ್ಕಿ. ಸ್ಟಿಲ್ ತಲೆನೋವು ತುಂಬ ಅಂದರೆ ತುಂಬ ಇದೆ, ಹೆವಿ ಅಂದರೆ ಹೆವಿ ಇದೆ. ಸೊ